ಮಾಡ್ಲಿಕ್ಕೂ 2 ದಿವಸ ಆಯ್ತು ಬ್ಲಾಗ್ ಮಾಡದೆ. ಬ್ಲಾಗ್ ಮಾಡದಿದ್ರೆ ಹಾಗೆ ಮತ್ತೆ ಬ್ಲಾಗ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಎಡೆಡೆಗೆ ರೀಲ್ಸ್ ಹಾಕ್ತಾ ಇದ್ದೆ ನಾನು. ಹಾಗೆ ಮಕ್ಕಳು ಕೂಡ 2-3 ದಿವಸದಿಂದ ಮನೆಯಲ್ಲೇ ಇದ್ದಾರೆ, ಅವರಿಗೆ ಎಕ್ಸಾಮ್ ಎಲ್ಲ ಆಯ್ತು. ಹಾಗೆ ಇವತ್ತು ಖುಷಿಗೆ ಸ್ಕೂಲ್ ಇತ್ತು ಆಫ್ ಡೇ, ನಾನು ಬಿಡ್ಲಿಲ್ಲ, ಎಕ್ಸಾಮ್ ಎಲ್ಲ ಆಗಿದೆ ಹಾಗಾಗಿ ಬೇಡ ಅಂತ ಬಿಡ್ಲಿಲ್ಲ. ಹಾಗೆ ಮನೆಯಲ್ಲಿ ಮಕ್ಕಳಿದ್ರೆ ಯಾವ ಕೆಲಸ ಕೂಡ ಆಗುದಿಲ್ಲ, ವಿಡಿಯೋ ಅಂತೂ ಆಗುದೇ ಇಲ್ಲ ನಂದು. ಹಾಗೆ ಇಡೀ ದಿನ ಬೊಬ್ಬೆ ಹಾಕಿ ಬೊಬ್ಬೆ ಹಾಕಿ ಸೌದೆ ಹೋಗಿದೆ, ಹಾಗೆ ಆಗಿದೆ. ಹಾಗೆ ನಾನು, ನಮ್ಮ TV ಹಾಳಾಗಿತ್ತು, TV ನಿನ್ನೆ ರಿಪೇರಿ ಮಾಡಿಸಿದ್ರು, ಅದಾದರೂ ನೋಡಿ ಕೂತ್ಕೊಳ್ಳಿ, ನಾನು ಇಲ್ಲದಿದ್ದರೆ ನನ್ನ ತಲೆ ತಿಂತಾ ಇದ್ದಾರೆ ಇಬ್ಬರೂ ಕೂಡ. ಹಾಗೆ ಇವಾಗಷ್ಟೇ ನಾನು ಅವರಿಗೆ ಜೋಳ ರೆಡಿ ಮಾಡಿದ್ದೇನೆ, ಇದು ಮನೆಯಲ್ಲೇ ಮಾಡಿದ್ದು ನಾನು. ನಾವು ಹೊರಗಡೆ ತೆಗೆಯುವಾಗ ಇದಕ್ಕೆ 30 ರೂಪಾಯಿ ಕೊಡಬೇಕು. ಮೊನ್ನೆ ಯಜಮಾನರು ಒಂದು 100 ರೂಪಾಯಿಗೆ ಒಂದು 5-6 ಜೋಳ ಫುಲ್ ಬರ್ತಾರಲ್ಲ ತಂದಿದ್ದರು. ಹಾಗೆ ಅದನ್ನು ಬಿಡಿಸಿ ತೆಗೆದು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಇವಾಗ ನಾನು ಮಾಡಿ ಕೊಟ್ಟರಲ್ಲಿ TV ನೋಡ್ತಾ ತಿಂತಾ ಇದ್ದಾರೆ. ಹಾಗೆ ಒಂದು ಕಪ್ ನನಗೆ ಮಾಡಿದ್ದು ಸ್ವಲ್ಪ ಜಾಸ್ತಿ ಆಯಿತು. ಹಾಗೆ ನಾನು ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಅದು ನೋಡಿ ಕೆಲವರು ಕೇಳಿದರು ನನಗೆ ಕಾಲ್ ಮಾಡಿ, ನಿಮಗೆ ಗೊತ್ತಿದ್ದವರ ಅಂತ. ನನಗೆ ಗೊತ್ತು ಹಾಗೇನಿಲ್ಲ, ಇವಾಗ ನೀವು ನನ್ನ ವೀಡಿಯೋಸಲ್ಲಿ ನೋಡಿ ಹೇಗೆ ನಿಮಗೆಲ್ಲ ನನ್ನ ಪರಿಚಯ ಅಂತ, ಹಾಗೆಯೇ ನನಗೆ ವೀಡಿಯೋಸ್ ನೋಡಿ ಪರಿಚಯ. ಭಾರತದಿಂದ ಹೆಸರು ಅವರದ್ದು, ಭಾರತದಿಂದವೇ ಕಾಣ್ತದೆ ಅವರ ಹೆಸರು. ನಿನ್ನೆ ಅವರೊಂದು ಪೋಸ್ಟ್ ಹಾಕಿದ್ರು ನನಗೆ ಹೆಲ್ಪ್ ಮಾಡಿ ಅಂತ, ಅವರ ಮಗುವಿಗೆ ಕರಳಿನೇನೋ ಸಮಸ್ಯೆ ಆಗಿ ಮಂಗಳೂರು ಇಂಡಿಯನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರಂತೆ, 2 ಲಕ್ಷ ಖರ್ಚಿದೆ, ಸಹಾಯ ಮಾಡಿ ಅಂತ ಹಾಕಿದ್ರು. ತಾಯಿಯಿಂದ ಹೇಳೋದು ಹಾಗೆ ಅಲ್ಲ, ಮಕ್ಕಳಿಗೆ ಏನಾದರೂ ಕಷ್ಟ ಬಂತು ಅಂತ ಆದರೆ ಹಿಂದೆ ಮುಂದೆ ಆಲೋಚನೆ ಮಾಡದೆ ಸಹಾಯ ಕೇಳಲಿಕ್ಕೆ ರೆಡಿ ಆಗುವ ಮನ್ಸು ಅಂತ ಹೇಳೋದು ಅದು ತಾಯಿದು. ಹಾಗೆ ಪಾಪ ಅವಳು ಕೂಡ ಸಹಾಯ ಕೇಳಿದ್ದು. ಹಾಗೆ ನಾನು ಇವಾಗ ನಮ್ಮ ಹತ್ರ ಏನಾದರೂ ಕೊಡ್ಲಿಕ್ಕಿಲ್ಲದಿದ್ರೆ ನಾವು ಆ ವಿಡಿಯೋಸನ್ನು ಶೇರ್ ಮಾಡಿದ್ರೆ ತುಂಬ ಜನರು ಆ ವಿಡಿಯೋಸನ್ನು ನೋಡ್ತಾರೆ, ನೋಡಿ ಇರುವವರು ಸಹಾಯ ಮಾಡ್ತಾರೆ ಖಂಡಿತ. ಹಾಗಾಗಿ ನಾನು ಶೇರ್ ಮಾಡಿದ ಆ ವಿಡಿಯೋಸನ್ನು. ನಾನು ಎಲ್ಲರ ಹತ್ರ ಕೇಳೋದು ಒಂದೇಯ, ನೀವು ಅಂತ ವಿಡಿಯೋಸ್ ಏನಾದರೂ ನಿಮ್ಮ ಕಣ್ಣಿಗೆ ಕಂಡ್ರೆ ದಯವಿಟ್ಟು ಒಂದು ಶೇರ್ ಮಾಡಿಬಿಡಿ. ನಮ್ಮ ಹತ್ರ ಇವಾಗ ಕೊಡ್ಲಿಕ್ಕೆ ಹಣ ಇಲ್ಲದಿದ್ರೂ ಪರವಾಗಿಲ್ಲ, ಶೇರ್ ಮಾಡಿ, ಇದ್ದವರು ಸಹಾಯ ಖಂಡಿತ ಮಾಡ್ತಾರೆ. ಅಂಥವರಿಗೆಲ್ಲ ಸಹಾಯ ಮಾಡಿದರೆ ದೇವರು ನಮಗೆ ಮತ್ತೆ ಮತ್ತೆ ಏನು ಹೇಳ್ತಾರೆ, ನಮಗೆ ನಾವು ಸಹಾಯ ಮಾಡಿದ್ದು ಖಂಡಿತ ಅದು ನಮಗೆ ಅದರ ಫಲ ಖಂಡಿತ ಸಿಕ್ಕೇ ಸಿಗ್ತದೆ ಅಂಥವರಿಗೆಲ್ಲ ಸಹಾಯ ಮಾಡಿದರೆ. ಹಾಗೆ ಕೆಲವರು ಕೇಳಿದ್ರು ಊರಿಗೆ ಹೋಗೋದಿಲ್ವಾ ಅಂತ. ಊರಿಗೆ ಹೋಗಲಿಕ್ಕೆ ಉಂಟು, ಮಕ್ಕಳಿಗೆ ರಜೆ ಸಿಕ್ಕಿದೆ, ಹೋಗಲಿಕ್ಕೆ ಅಷ್ಟಾಗಿ ಏನು ನನಗೆ ಏನು ಹೇಳೋದು, ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಲ್ವಾ, ಅಪ್ಪನಿಗೆ ಹುಷಾರಿಲ್ಲದ ಕಾರಣ ಏನೋ ಒಂಥರ ಮನಸ್ಸಿಗೆ ಬೇಸರ ಆಗೋದು ನನಗೆ ಹೋಗಲಿಕ್ಕೆ. ಹೋಗಿ ಬಂದ ನಂತರ ತುಂಬಾ ನನಗೆ ಬೇಸರ ಆಗ್ತದೆ, ನಾನು ಇವಾಗ ಇರೋ ಹಾಗೆ ಬಂದ ನಂತರ ಇರುವುದಿಲ್ಲ. ಹಾಗಾಗಿ ಹೋಗ್ಬೇಕಾ ಬೇಡವಾ, ಹೋಗ್ಬೇಕಾ ಬೇಡವಾ ಅಂತ ಹಾಗೆ ಇದ್ದೆ ನಾನು. ಗೊತ್ತಿಲ್ಲ, ಹೋದರೆ ನಾನು ವೀಡಿಯೋಸ್ ಖಂಡಿತ ಮಾಡ್ತೇನೆ. ಹಾಗೆ ಒಂದು ದಿವಸಕ್ಕಾದರೂ ಹೋಗಿ ಬರಬೇಕು ಅಂತ ಇದ್ದೆ ನಾನು. ಹಾಗೆ ಕೆಲವು ಸಲ ಹಾಗೆ ಅಲ್ಲ, ನಮಗೆ ಅವರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬಾ ಇರ್ತದೆ, ಅದು ಆಗದಾಗ ಅದು ನಮ್ಮಿಂದ ಆಗದಾಗ ಆಗದ ಟೈಮಲ್ಲಿ ಆಗೋ ಒಂದು ದುಃಖ ಉಂಟಲ್ಲ, ಅದು ನನಗೆ ಮಾತ್ರ ಗೊತ್ತು. ಅದು ನಾನು ಇಲ್ಲಿವರೆಗೆ ಕೂಡ ಆ ವಿಡಿಯೋಸಲ್ಲಿ ಹೇಳಲಿಲ್ಲ, ಆ ಒಂದು ಮನಸ್ಸಿನ ದುಃಖ ಏನು ಅಂತ. ಅದು ಹೇಳಿ ಸಹ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಆ ದುಃಖ ನನ್ನ ಹತ್ರ ಇರಲಿ ಅಂತ ಹಾಗೆ ಇಟ್ಟಿದ್ದೇನೆ ಮನಸ್ಸಲ್ಲಿ ನಾನು. ಹಾಗೆ ನನಗೆ ನನ್ನ ವಿಷಯದಲ್ಲಿ ಯಾವತ್ತೂ ನನಗೆ ಟೆನ್ಷನ್ ಇಲ್ಲ, ನನ್ನ ಮನೆಯ ವಿಷಯದಲ್ಲಿ ಅವರ ವಿಷಯದಲ್ಲಿ ಯಾವತ್ತೂ ಒಂದು ಟೆನ್ಷನ್ ಇದ್ದೇ ಇರ್ತದೆ ನನ್ನ ಮನಸ್ಸಲ್ಲಿ. ಡೈಲಿ ನಾನು ಅವರ ಬಗ್ಗೆ ಆಲೋಚನೆ ಮಾಡದೇ ಇರೋದೇ ಇಲ್ಲ, ಆದರೆ ಏನು ಮಾಡಲಿಕ್ಕೆ ಸಾಕುವುದಿಲ್ಲ, ಹಾಗಾಗಿ ಮನಸ್ಸಲ್ಲಿ ಕೊರಗುತ್ತಾ ಇರ್ತೇನೆ. ಅದು ನನ್ನಲ್ಲಿ ನಾನು ಕೊರಗುತ್ತಾ ಇರೋದು ಆ ವಿಷಯದಲ್ಲಿ ಏನು ಮಾಡೋದು ಅಂತ. ಹಾಗೆ ಒಂದು ದಿನ ಬರ್ಬೋದು, ಎಲ್ಲ ಕರೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಾನು. ಹಾಗೆ ನನ್ನ ಕೆಲಸ ಉಂಟು, ಮೀನು ಬಂದು ಕೂತ್ಕೊಂಡಿದ್ದೆ, ನಿನ್ನೆವೇ ಬಂದಿದ್ದೆ. ಇವಾಗ ಮೀನಿನವರು ಇಲ್ಲಿ ಬರೋದೇ ಇಲ್ಲ, 4-5 ದಿವಸ ಆಯಿತು ಬರದೆ. ಹಾಗೆ ನಿನ್ನೆ ಅವರು ಸಂಜೆ ಮೀನು ತಂದರು, ಮತ್ತು ನನಗಾಯಿತು ಸಂಜೆ ಪದಾರ್ಥ ಮಾಡೋದು ಅಂತ ಹೇಳಿದ್ದೆ, ತುಂಬ ಕಿರಿಕಿರಿ ವಿಷಯ. ಹಾಗಾಗಿ ಇದ್ದದ್ರಲ್ಲಿ ನಿನ್ನೆ ಅಡ್ಜಸ್ಟ್ ಮಾಡಿ ಇವತ್ತು ಮಾಡಬೇಕು. ನನಗೆ ಆ ಮೀನು ಅಷ್ಟು ಇಷ್ಟ ಇಲ್ಲ, ತೋರಿಸ್ತೇನೆ ಆ ಮೀನು ಅಂತ. ನೋಡಿ, ಓ ಗಾಡ್, ಏನಿಲ್ಲ, ಮೀನಿನ ನೀರು ಕೆಳಗೆ ಬಿತ್ತು ಅಷ್ಟೇ, ನಿಮಗೆ ಸ್ವಲ್ಪ ಕೆಲಸ ಆಯಿತು ನಿಮಗೆ ತೋರಿಸ್ಲಿಕ್ಕೆ ಹೋಗಿ. ಇದು ಯಾವ ಮೀನು ಗೊತ್ತಾ, ಇದು ಕುರ್ಚಿ ಅಂತ ಹೇಳ್ತಾರೆ ನಮ್ಮ ಕಾಸರಗೋಡಿನಲ್ಲಿ, ಮತ್ತೆ ಬೇರೆ ಹೆಸರು ನನಗೆ ಗೊತ್ತಿಲ್ಲ, ಗೊತ್ತಿದ್ದವರು ಕಮೆಂಟ್ಸ್ ಮಾಡಿ ಕನ್ನಡದಲ್ಲಿ ಈ ಮೀನಿಗೆ ಏನು ಹೇಳ್ತಾರೆ ಅಂತ. ಸೀಡಿ ಅಂತ ಹೇಳ್ತಾರೆ.
ಬರ್ತಾರೆ ಅದು ದೊಡ್ಡ ಮೀನಿಗೆ ಹೇಳುದು, ಈ ಟೈಪ್ ಅಲ್ಲಿ ದೊಡ್ಡ ಮೀನು ಬರ್ತಾರೆ ಅದಕ್ಕೆ ಸೀಡಿ ಅಂತ ಹೇಳ್ತಾರೆ, ಇದು ಚಿಕ್ಕದು, ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಹಾಗೆ ಇದು ನನಗೆ ಅಷ್ಟಾಗಿ ಏನು ಇಷ್ಟ ಇಲ್ಲ. ಮತ್ತೆ ಏನ್ ಮಾಡುದು, ಸಿಕ್ಕಿದ್ದು ತಂದ್ರವರು. ಮತ್ತೆ ಇಲ್ಲಿ ನಮ್ಮ ಕಾಸರಗೋಡಿಗೆ ಕಂಪೇರ್ ಮಾಡಿದ್ರೆ ಇವಾಗ ಇಲ್ಲಿ ನನಗೆ 100 ರೂಪಾಯಿ ಕೊಟ್ರೆ ಬೇಕಾದಷ್ಟು ಮೀನು ಸಿಗ್ತದೆ, ನಮಗೆ ಅಲ್ಲಿಗೆ ಹೋದ್ರೆ ಆಗ್ತದೆ 100 ರೂಪಾಯಿಗೆ ಇಷ್ಟೇ ಮೀನು ಸಿಗುದಾ ಅಂತ. ಇಲ್ಲಿ ಆಗ್ತದೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂತ ತುಂಬಾ ಜನರು ಕೆಲವು ಸಲ ನನಗೆ ಕಮೆಂಟ್ ಕೂಡ ಮಾಡ್ತಾರೆ, ನಿಮ್ಮ ಊರಲ್ಲಿ ಮೀನು ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂತ. ನನಗೆ ಕೂಡ ಹೌದು ಅಂತ ಅನಿಸ್ತದೆ. ಇದು ನೋಡಿ, ಇದು 100 ರೂಪಾಯಿಯ ಮೀನು, ಇದರಲ್ಲಿ ಫುಲ್ ಉಂಟು 100 ರೂಪಾಯಿ. ನನಗೆ ಹಾಗಾಗಿ ಒಮ್ಮೆ ತೆಗೆದ್ರೆ 2 ದಿವಸಕ್ಕೆ ಕರೆಕ್ಟಾಗಿ ಬರ್ತದೆ, ಎಲ್ಲ ಒಂದು ದಿವಸದಲ್ಲಿ ಖಾಲಿ ಆಗುದಿಲ್ಲ. ನೀವು ಅನ್ಕೊಳ್ಬಹುದು 100 ರೂಪಾಯಿ ಕೊಟ್ಟು ಡೈಲಿ ಮೀನು ತೆಗಿತಾಳೆ ಅಂತ, ಹಾಗೆಲ್ಲ 100 ರೂಪಾಯಿದು 2 ದಿವಸಕ್ಕೆ. ನನಗೆ ಒಮ್ಮೊಮ್ಮೆ ತರಕಾರಿ ಸಹ ಮಾಡ್ತೇನೆ, ಅದೆಲ್ಲ ನಾನು ತೋರಿಸುದಿಲ್ಲ. ನಾನು ಜಾಸ್ತಿ ವಿಡಿಯೋ ಮಾಡೋದೇ ಮೀನು ತೆಗೆಯೋ ದಿವಸ ಮಾಡ್ತೇನೆ ಅಲ್ವಾ ಖುಷಿ. ಹಾಗೆ ಹಾಗಿದ್ರೆ ಕೆಲಸ ಉಂಟು. ಇದೇನು ಮಕ್ಕಳು ತಿಂತಾರೋ ಇಲ್ಲ ಗೊತ್ತಿಲ್ಲ. ನಿಮ್ಗೆ ಆಗ್ತದೆ ಮೀನು? ಕ್ಲೀನ್ ಮಾಡ್ಬೋದ. ಹಾಗೆ ಇನ್ನು 9 ಏಪ್ರಿಲ್ಗೆ ಯುಗಾದಿ, ಯುಗಾದಿ ಟೈಮ್ ಅಲ್ಲಿ ಇಲ್ಲಿ ಪಂಜುರ್ಲಿಯ ನೇಮ್ ಆಗ್ತದೆ. ಹೋದ ವರ್ಷ ಎಲ್ಲ ನಾನು 2 ವರ್ಷ ವಿಡಿಯೋ ಹಾಕಿದ್ದೆ ನಾನು. ಹಾಗೆ ಒಬ್ರು ನನಗೆ ಮೊದಲು ಇವಾಗೆಲ್ಲ ಕೇಳಿದ್ರು, ನಿಮ್ಮ ಊರಲ್ಲಿ ಜಾಸ್ತಿ ಕೋಲ ನೇಮ್ ಎಲ್ಲ ಆಗ್ತದಲ್ಲ, ಅದ್ರ ಖರ್ಚೆಲ್ಲ ಯಾವ ರೀತಿ ಇದ್ದ? ಖರ್ಚು ಊರಿನವರು ಸೇರಿ ಕೊಡ್ತಾರೆ. ಇವಾಗ ಇಲ್ಲೇ ಪಂಜುರ್ಲಿ ನೇಮ್ ಆಗುವಾಗ ಕಲೆಕ್ಷನ್ ಮಾಡ್ತಾರೆ ಊರಿನವರೆಲ್ಲ ಸೇರಿ ಸ್ವಲ್ಪ ಸ್ವಲ್ಪ ಅವರಿಂದ ಆಗುವ ಅಮೌಂಟ್ ಕೊಡ್ತಾರೆ. ಹಾಗೆ ನಾವು ಸಹ ಕೊಡ್ತೇವೆ, ನಮ್ಮ ಕೈಯಲ್ಲಿ ಇದ್ದದ್ದು ಕೊಡ್ತೇವೆ. ಹಾಗೆ ಕೆಲವು ಸಲ ಕೆಲವೊಂದು ಕಡೆಗೆ ನಮ್ಮ ಹತ್ರ ಕೊಡ್ಲಿಕ್ಕೆ ಇರುದಿಲ್ಲ, ಇಲ್ಲದ ಟೈಮ್ ಅಲ್ಲಿ ಕೊಡುದಿಲ್ಲ, ಇದ್ರೆ ಸಾಧ್ಯವಾದದ್ದು ಕೊಡ್ತದೆ. ನಾವು ದೇವರಿಗೆ ಕೊಟ್ಟದ್ದು ಯಾವತ್ತೂ ನಮ್ಗೆ ದೇವರು ಕಮ್ಮಿ ಮಾಡುದಿಲ್ಲ, ಅದ್ರ ಡಬಲ್ ನಮ್ಗೆ ಯಾವ್ದಾದ್ರು ರೂಪದಲ್ಲಿ ತಂದು ಹಣ ನಮ್ಮ ಕೈ ಸೇರ್ತದೆ, ಖಂಡಿತ ಸೇರ್ತದೆ. ನೀವು ನೋಡಿ ಬೇಕಾದ್ರೆ, ದೇವರಿಗೆ ಕೊಟ್ಟ ಹಣ ಯಾವತ್ತು ಅಯ್ಯೋ ಹೋಯ್ತಲ್ಲ ಅಂತ ಯಾವತ್ತು ಹೇಳ್ಬಾರ್ದು, ಖಂಡಿತ ಬರ್ತದೆ. ನಾನು ಹಾಗೆ ಇದ್ರೆ ಕೊಡ್ತೇನೆ, ಇಲ್ಲದಿದ್ರೆ ಎಲ್ಲಿಂದ ಕೊಡುದಲ್ವಾ, ಇಲ್ಲದಿದ್ರೆ ಕೊಡುದಿಲ್ಲ. ಹಾಗೆ ಹಾಗೆ ನಿನ್ನೆ ಏನೊಬ್ರು ಕಮೆಂಟ್ಸ್, ನಿನ್ನೆ ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಅತ್ತೆ ಸೊಸೆ ಆ ವಿಡಿಯೋಸ್ ಮಾಡೋದಿಲ್ಲ ಅಂತ. ಅತ್ತೆ ಸೊಸೆ ವಿಡಿಯೋಸ್ ಮಾಡಲಿಕ್ಕೆ ಕಂಟೆಂಟ್ ಬೇಕಾದಷ್ಟು ಇದೆ ನನಗೆ, ಆದರೆ ನನಗೆ ಆಗುದು ಒಮ್ಮೊಮ್ಮೆ. ಸೊ ನಾನು ವಿಡಿಯೋಸ್ ಮಾಡಿ ಇನ್ನೊಬ್ರಿಗೆ ಅದು ನೋಡಿ ಬೇಸರ ಆಗಬಾರ್ದಲ್ವ ಅಂತ, ಹಾಗೆ ನಾನು ಕಾಮಿಡಿಯಾಗಿ ಮಾಡಿದ್ರು ಕೆಲವರು ಅದನ್ನು ಸೀರಿಯಸ್ ಆಗಿ ತೆಗೆದ್ರೆ ಅಂತ ಆಗ್ತದೆ ನನಗೆ, ಹಾಗಾಗಿ ಅವಾಯ್ಡ್ ಮಾಡ್ತಾ ಇದ್ದೇನೆ ಅಷ್ಟೇ. ಕಂಟೆಂಟ್ ಬೇಕಾದಷ್ಟು ಇದೆ ಅತ್ತೆ ಸೊಸೆ ವಿಡಿಯೋಲ್ಲಿ, ಒಳ್ಳೊಳ್ಳೆ ಕಂಟೆಂಟ್ ಇದೆ. ಕೆಲವರು ನನಗೆ ಕಂಟೆಂಟ್ ಈಚೆ ಕೂಡ ಕೊಡ್ತಾ ಇದ್ದಾರೆ ಈ ಕಂಟೆಂಟಿಗೆ ಮಾಡಿ ಅಂತ, ಆದರೆ ಕೂಡ ನನ್ನಿಂದ ಬೇರೆಯವರಿಗೆ ಹರ್ಟ್ ಆಗ್ಬೋದಾ ಅಂತ ಒಂದು ಹರ್ಟ್ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಕಾಮಿಡಿ ವಿಡಿಯೋ, ಕಾಮಿಡಿ ವಿಡಿಯೋ ನೀವು ಕಾಮಿಡಿಯಾಗಿ ನೋಡಬೇಕು, ಸೀರಿಯಸ್ ಆಗಿ ನೋಡಬಾರ್ದು ಅಷ್ಟೇಯಾ. ಸೀರಿಯಸ್ ಆಗಿ ನೋಡಿದ್ರೆ ಮಾತ್ರ ಪ್ರಾಬ್ಲಮ್ ಆಗ್ಬೋದು. ಹಾಗೆ ನೋಡುವ, ಮತ್ತೆ ಅದಕ್ಕೆ ತುಂಬ ಹೊತ್ತು ಸಹ ಬೇಕಾಗ್ತದೆ, ಹಾಗಾಗಿ ಸ್ವಲ್ಪ ನನಗೆ ಅಯ್ಯೋ 2 ವೇಷ ಹಾಕ್ಬೇಕಲ್ಲ ಅಂತ ಆಗುದು ನನಗೆ. 2 ಸಲ ರೆಡಿ ಆಗಬೇಕು, ಮತ್ತೆ ಅದನ್ನು ಎಡಿಟ್ ಮಾಡೋದು ತುಂಬ ಕಷ್ಟದ ಕೆಲಸ. ಹಾಗೆ ವಿಡಿಯೋಸ್ ಮಾಡ್ಲಿಕ್ಕೆ ಇನ್ನು ಜನ ಉಂಟು, ಇನ್ನು 2 ತಿಂಗಳು ವಿಡಿಯೋಸ್ ಮಾಡ್ಲಿಕ್ಕೆ ತೊಂದರೆ ಇಲ್ಲ, ಖುಷಿ ಇದ್ದಾಳೆ. ಹಾಗಾಗಿ ಇಲ್ಲದಿದ್ರೆ ನಾನೇ ಕ್ಯಾಮರಾ ಇಡ್ಬೇಕು, ನಾನೇ ಆಕ್ಟ್ ಮಾಡ್ಬೇಕು, ಎಲ್ಲ ಸಹ ನಾನೇ ಮಾಡ್ಬೇಕಲ್ಲ. ಹಾಗಾಗಿ ಕ್ಯಾಮರಾ ಇನ್ನು ಅವಳಿರುವ ಕಾರಣ ತೊಂದರೆ ಇಲ್ಲ, ನೋಡೋ ಮಾಡ್ತೇನೆ. ನೀವು ಕಾಯ್ತಾ ಇದ್ದೀರಿ ಅಂತ ಗೊತ್ತುಂಟು, ತುಂಬಾ ಜನರಿಗೆ ಆ ವಿಡಿಯೋಸ್ ಇಷ್ಟ ಆಗ್ತದೆ, ಕಾಮಿಡಿ ಅಲ್ಲ ಹಾಗಾಗಿ ಇಷ್ಟ ಆಗ್ತದೆ. ಹಾಗಾಗಿ ನೋಡುವ, ಮೀನು ಕಟ್ ಮಾಡು, ನಂಗೆ ಉದಾಸೀನ. ಕಟ್ ಮಾಡಿದ್ರೆ ಅದು ತಿನ್ಲಿಕ್ಕೆ ಏನಿರ್ಲಿಕ್ಕೆ, ಇರೋದೇ ಎಷ್ಟು ಚಿಕ್ಕ ಮೀನು. ನಾನು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ, ನೆಕ್ಸ್ಟ್ ನೋಡುವ, ಒಳ್ಳೆ ಕಂಟೆಂಟ್ ಇದ್ರೆ ಬರ್ತೇನೆ. ಕಂಟೆಂಟ್ ಇಲ್ಲದಿದ್ರೆ ವಿಡಿಯೋಸ್ ಮಾಡ್ಲಿಕ್ಕೆ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ, ಸುಮ್ಮನೆ ಏನು ವಿಡಿಯೋ ಮಾಡುವಂತಾಗ್ತದೆ ನನಗೆ. ಇಲ್ಲದಿದ್ರೆ ರೀಲ್ಸ್ ಆದರೂ ಹಾಕ್ತೇನೆ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.